ಏನು ಇವತ್ತು ನಾವು ರೆಡ್ಡಿ ಸೇವಾದಳದಿಂದ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಂದರೆ ಮಾಧ್ಯಮದಲ್ಲಿ ನಮ್ಮ ಚನ್ನಪಟ್ಟಣದ ಹತ್ರ ಭೂವಳ್ಳಿ ಪುಟ್ಟಸ್ವಾಮಿ ಅಂತ ಒಬ್ಬ ಇದು ಪ್ರಾಧ್ಯಾಪಕನಾಗಿ ಆ ಥರ ಒಂಥರ ಮೆಂಟಲ್ ಸೀಮಿತ ಕಳ್ಕೊಂಡು ಒಂದು ಕವಿತಾ ರೆಡ್ಡಿಯವ್ರದ್ದು ರೆಡ್ಡಿ ಸಮಾಜ ದುಷ್ಟ ರೆಡ್ಡಿ ಸಮಾಜ ಅಂತೇಳಿ ನಮಗೆ ಬಿರಿದುಕೊಟ್ಟಿದ್ದಾನೆ. ಇವತ್ತು ಈ ದೇಶದಲ್ಲಿ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ರೆಡ್ಡಿ ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯ ಅಂದರೆ ಕರ್ನಾಟಕ, ಆಂಧ್ರ ಬಿಟ್ಟರೆ ಕರ್ನಾಟಕ. ಅಂಥದ್ರಲ್ಲಿ ರೆಡ್ಡಿಗಳು ಈ ಒಂದು ಸಮಾಜಕ್ಕೆ ಈ ಒಂದು ದೇಶಕ್ಕೆ ಅನ್ನ ಹಾಕೋದ್ರಲ್ಲಿ ಪ್ರತಿಯೊಂದರಲ್ಲೂ ಯಾವುದೇ ಒಂದು ವಿಷಯದಲ್ಲಿ ಅವರು ಒಂದು ಪ್ರಮುಖ ಪಾತ್ರ ವಹಿಸ್ತಾರೆ. ರಾಜಕೀಯ ಇರ್ಬೋದು, ಅನ್ನ ಹಾಕೋದ್ರಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಯಾವುದೇ ಇದರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸೋಂಥ ರೆಡ್ಡಿ ಇದಕ್ಕೆ ಜಾತಿಗೆ ದುಷ್ಟ ರೆಡ್ಡಿ ಕೂಟ ಅಂತೇಳಿ ಅವತ್ತನ್ನು ಕರೆದಿದ್ದಾನೆ. ಆತನು ಮೋಸ್ಟ್ಲಿ ಮಾನಸಿಕ ಸೀಮಿತ ಕಳ್ಕೊಂಡೆ ಅಂತ ಕಾಣಿಸ್ತದೆ ನಮಗೆ. ಇವತ್ತು ದುಷ್ಟ ರೆಡ್ಡಿ ಕೂಟ ಅಂತ ಹೇಳೋದಕ್ಕೆ ಅವನಿಗೆ ಯಾವ ಅಕ್ಕಿ ಇಲ್ಲ. ದೇಶದಲ್ಲಿ ಯಾವುದೇ ಜಾತಿ ಹೆಣ್ಮಕ್ಳಿಗೆ ಭ್ರಷ್ಟಾಚಾರ ಒಂದು ಇದಾಗಬಹುದು, ಯಾವುದೋ ಅಂದರೆ ಒಂದು ರೇಪ್ ಅಂದ್ರೆ ಮರ್ಡರ್ ಬೆಂಕಿ ಇಟ್ಟು ಸುಟ್ಟಾಗ ಅವ್ರ ಪೋಷಕರು ಎಷ್ಟು ನೋವು ಅನುಭವಿಸಿದ್ದಾರೆ, ಇಲ್ಲ ಸಾಯ್ಬೇಕಾಗಿದ್ರೆ ಕವಿತಾ ರೆಡ್ಡಿ ಅವ್ರು ಎಷ್ಟು ನೋವು ಅನುಭವಿಸಿದ್ದಾರೆ. ಅದು ಇದ್ನಿಗೆ ಹೆಂಡತಿ ಮಕ್ಕಳೇನಾದ್ರೂ ಇದ್ದಿದ್ರೆ ಆ ಪ್ರಿಯಾಂಕಾ ರೆಡ್ಡಿ ಬಿದ್ದಂಥ ನೋವನ್ನು ಈತ ಬೀಳ್ತಾ ಇದ್ದ. ಇದನ್ನಿಗೆ ನಾವು ಅಲ್ಲಿ ಅಕ್ಕಪಕ್ಕದವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡಾಗ ಅದನಿಗೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಸೀಮಿತ ಕಳ್ಕೊಂಡು ಮಾತಾಡ್ತಾನೆ. ನಾನು ಹೇಳೋದು ಇವತ್ತು ಒಂದೇ ಮಾಧ್ಯಮ ಮೂಲಕ, ಯಾವುದೇ ಜನಾಂಗದಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಮಕ್ಳಿಗೆ ನಾವು ಬೆಂಬಲ ಸೂಚಿಸಬೇಕೇ ಹೊರತುಗೋ ಜಾತಿ ಹಿಡಿದು ಆ ಜಾತಿಯನ್ನು ಈ ಜಾತಿಯನ್ನು ಅಂತ ಹೇಳಬಾರ್ದು. ಪೊಲೀಸರು ಮಾಡಿರೋದು ಸರಿ. ಇವತ್ತು ದೆಹಲಿ ನಿರ್ಭಯಾ ಕೇಸಲ್ಲಿ ಎಷ್ಟು ವರ್ಷ ಆಯಿತು, ಯಾವುದೇ ಒಂದು ಇದಾಗಿಲ್ಲ, ಅವರಿಗೆ ಮರಣದಂಡನೆ ಆಗಿಲ್ಲ, ಏನೂ ಇಲ್ಲ, ಕೋರ್ಟ್ ಎಳ್ಕೊಂಡು ಹೋಗ್ತಾ ಇದೆ, ಸರ್ಕಾರದ ದುಡ್ಡು ವೆಚ್ಚ ಆಗ್ತಾ ಇದೆ. ಆದರೆ ಅದಕ್ಕೋಸ್ಕರ ದುಡ್ಡು ವೆಚ್ಚ ಆಗಬಾರ್ದು, ಇಂಥ ಒಳ್ಳೆ ಶಿಕ್ಷೆ ಕೊಟ್ಟಿದ್ದೀವಿ ಅಂತೇಳಿ ತೋರಿಸಿದಂಥ ಆಂಧ್ರ ಪೊಲೀಸ್ಗೆ ನಾವು ಈ ಮೂಲಕ ಅವರಿಗೆ ಶಭಾಷ್ಕಿರಿಯನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ವಿಶ್ವನಾಥ್ ರೆಡ್ಡಿ ಅಂತ, ರೆಡ್ಡಿ ಸೇವಾದಳ ಅಧ್ಯಕ್ಷರು. ಪ್ರಸ್ತುತ ನಮ್ಮ ಆಂಧ್ರ ಪ್ರದೇಶದಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ ಆಯಿತು ಮತ್ತು ಸುಟ್ಟಾಕಿರೋ ಕೇಸ್ ಆಯಿತು. ಅದರ ಬಗ್ಗೆ ಎಲ್ಲ ಪೇಪರ್ಗಳೆಲ್ಲ ಬಂದು ಎಲ್ಲರಿಗೂ ಗೊತ್ತಿರೋ ಮ್ಯಾಟ್ರ್ ಅದು. ಆದರೆ ಆಂಧ್ರ ಪೊಲೀಸ್ ತೆಲಂಗಾಣ ಪೊಲೀಸ್ನವ್ರನ್ನ ಇದು ಮಾಡಿದ್ರು, ಎನ್ಕೌಂಟ್ರ್ ಮಾಡಿ ಸಾಯಿಸಿದರು. ಅವರು 4 ಜನರು ಸಾಯಿಸಿದರು. ಆದರೆ ಅದು ತಪ್ಪು, ಸಾಯಿಸಿರೋ ತಪ್ಪು. ಆದರೆ ನಾವು ಏನಕ್ಕೆ ಹೇಳ್ಕೊತೇವೆ ಅಂದರೆ ನಮ್ಮ ಕೋರ್ಟ್ ವ್ಯವಸ್ಥೆ ಇದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆ ಥರ ಮಾಡೋ ತಪ್ಪು, ಅದ್ರ ಬಗ್ಗೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆದರೆ ಈಗ ನಮ್ಮ ರಾಮನಗರದಲ್ಲಿ ಒಬ್ಬ ಪ್ರೊಫೆಸರ್ ಇದ್ದಾರೆ, ಪ್ರೊಫೆಸರು ಅವರು ಇದರ ಪುಟ್ಟಸ್ವಾಮಿ ಅಂತ ಇರೋರು. ಅವರು ಸಾಮಾಜಿಕ ಜಾಲತಾಣಗಳ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬರಿಸ್ತಾರೆ. ನಮ್ಮ ರೆಡ್ಡಿ ಜನಾಂಗನೇ ಒಂದು ಅವಹೇಳನಕಾರಿಯ ಒಂದು ಬೈದು ಎಲ್ಲ ಕಳಿಸ್ತಾವನೆ. ಮತ್ತು ಅವ್ರ ಜೊತೆಯಲ್ಲಿ ಅವ್ರ ಶಿಷ್ಯರಂದಿದ್ದಾರೆ, ಅವ್ರ ಸ್ಟೂಡೆಂಟ್ಸ್ ಅಂತೆ. ಅವರು ಸಹ ಇದೇ ಥರ ಅಪಪ್ರಚಾರ ಮಾಡ್ತಾವ್ರೆ. ಆ ಅಪಪ್ರಚಾರಕ್ಕೆ ಅವರು ಇಮ್ಮಿಡಿಯೇಟ್ ಆಗಿ ಈಗಲೇ ಬಂದು ಅವರು ಸಮಾಕ್ಷಣೆ ಕೇಳಿದರೆ ಅವರಿಗೆ ಕ್ಷಮಾಭಿಕ್ಷೆಗೆ ಬಿಡ್ತೇವೆ. ಇಲ್ಲ ಅಂತ ಹೇಳಿದರೆ ನಾವು ನಮ್ಮ ರೆಡ್ಡಿ ಜನಾಂಗ ಕರ್ನಾಟಕದಲ್ಲಿ 96 ಲಕ್ಷ ಜನಾಂಗ ಇದೆ. ಅದರಲ್ಲಿ 1321 ನಮ್ಮ ರೆಡ್ಡಿ ಸಂಘ ಸಂಸ್ಥೆಗಳಿವೆ, ಎಲ್ಲರೂ ಬೀಳಿದಿಲ್ಲ ಅಂತ ಗ್ಯಾರಂಟಿ. ನಮ್ಮ ಈಗ ಆಲ್ರೆಡಿ ನಮ್ಮ ಚೇತನ್ ಅವರು ರಾಮನಗರದಲ್ಲಿ ಡಿ ಸಿ ಅವರಿಗೆ ಮತ್ತು ಇವರಿಗೆ ಜಿಲ್ಲಾಧಿಕಾರಿಗಳಿಗೆ SP ಅವರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವ್ರ ಬಗ್ಗೆ. ಮತ್ತು ಇವರು ಸೈಬರ್ ಪೊಲೀಸ್ ಅವರಿಗೆ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಇನ್ನು 2-3 ದಿನದಲ್ಲಿ ಆಕ್ಷನ್ ತೊಗೊಂತಾರೆ. ಅವರು ಎಲ್ಲ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಅವರು ಪೂರ್ವಗತಿ ಏನು, ಅವರು ಯಾವ ಥರ ಮನುಷ್ಯ, ಏನು ಮಾಡ್ತಾರೆ, ಅವ್ರಿಗೆ ಏನಾದರೂ ಟೆರರಿಸ್ಟ್ಗೂ ಅವ್ರಿಗೆ ಏನೋ ಸಂಬಂಧ ಇದೆಯೋ ಅಂತ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡೋದು ಕೊಡ್ತಾರೆ. ಅಕಸ್ಮಾತ್ ಅವ್ರು ಕೊಡ್ದಾ ಇದ್ದರೆ ನಾವೇ ಬೀದಿಗಿಳಿದು ಶಿಕ್ಷೆ ಕೊಡೋವರೆಗೆ ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಿದ್ದೇವೆ. ನಮಸ್ತೆ, ಚೇತನ್ ಅಂತ ಮಾತಾಡ್ತೀನಿ. ಈ ಸಾಮಾಜಿಕ ಜಾಲತಾಣ ಆದಂಥ ಫೇಸ್ಬುಕ್ಕಲ್ಲಿ ಈ ಭೂವಳ್ಳಿ ಪುಟ್ಟಸ್ವಾಮಿ ಅಂತ ದುಷ್ಟ ರೆಡ್ಡಿ ಜಾತಿ ಅಂತ ಅಂದ್ಬಿಟ್ಟು ನಮ್ಮ ದುಷ್ಟ ದೌರ್ಜನ್ಯನೇ ಉಸಿರಾಡುವಂಥ ಜಾತಿ ಅಂತ ಹೇಳಿದ್ದಾನೆ. ಅದಕ್ಕೆ ನಮಗೆ ಸ್ಪಷ್ಟನೆ ಕೊಡಬೇಕಾತ, ಬಂದು ಸಾರ್ವಜನಿಕವಾಗಿನೇ ಚರ್ಚೆಗೆ ಬರಬೇಕು. ಯಾವ ರೀತಿ ರೆಡ್ಡಿ ಜನಾಂಗ ನಿಮಗೆ ದುಷ್ಟರು ಅನಿಸಿದೆ ಅನ್ನೋದನ್ನು ಬಂದು ತಿಳಿಸ್ಕೊಡ್ಬೇಕು. ಹಾಗೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಸೂಕ್ತವಾದಂಥ ಶಿಕ್ಷೆ ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಆಯುಕ್ತ ಟಿವಿ ಎಲ್ಲ ವೀಕ್ಷಕರಿಗೆ. ನಮ್ಮ ಚಾನೆಲ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ.